ಹುಡುಗರು ಹುಡುಗಿರಿಗೆ ಪ್ರಪೋಸ್ ಮಾಡ್ತಾರೆ, ಅದಕ್ಕೆ ಸಾವಿರಾರು ಕಾರಣ ಇರುತ್ತೆ. ಆದರೆ ಹುಡುಗಿರು ಹುಡುಗರು ಪ್ರಪೋಸ್ ಮಾಡೋದು ಕಡಿಮೆ, ಅಕಸ್ಮಾತ್ ಹಂಗಾಯ್ತಂತೆ, ಅಲ್ಲಿ ಬೇಸಿಕ್ಕಾಗಿ ಮೂರು ಕಾರಣ ಇರುತ್ತೆ. ಒಂದು ಹುಡುಗ ಎದ್ವತದ್ವ ಬ್ಯೂಟಿಫುಲ್ ಸ್ಮಾರ್ಟ್ ಹ್ಯಾಂಡ್ಸಮ್ ಆಗಿರಬೇಕು, ಇಲ್ಲಾಂದರೆ ಹುಡುಗ ಹತ್ರ ಬೇಜಾನ್ ದುಡ್ಡು ಇರಬೇಕು, ಅದು ಇಲ್ಲಾಂದರೆ ಹುಡುಗ ಹತ್ರ ಭಯಂಕರ ಟ್ಯಾಲೆಂಟ್ ಇರಬೇಕು. ಆದರೆ ನಮ್ಮ ಹೀರೋ ಹತ್ರ ಈ ಮೂರು ವಿಷಯನೂ ಇಲ್ಲ. ಆದರೂ ಹುಡುಗಿ ತಾನಾಗೆ ಬಂದು ಪ್ರಪೋಸ್ ಮಾಡ್ತಾಳೆ. ಆ ಕರ್ಮಕಾಂಡ ಏನನ್ನೋದೇ ಈ ಶಾರ್ಟ್ ಫಿಲಮ್. ಒಂದ್ ಹಾಡ್ ಕೇಳಕ್ ಬಿಡ್ತೇನೆ ನೆಟ್ಟಿಗೆ. ಸಾರಿ ಮಗ, ಕೋಲ್ಡ್ ಆಗ್ಬಿಟ್ಟಿದೆ. ಮಗ, ನಿಂಗೆ ಪದೇ ಪದೇ ಕೋಲ್ಡ್ ಏನ್ ಕಲತ ಗೊತ್ತಾ? ಯಾಕಂದ್ರೆ ನಿನ್ ಮೂಗ್ ಮೇಲೆ ಡೈಸ್ ಇದೆ, ಅದಕ್ಕೆ. ಯಾಕೋ ಜೋಕ್ ಇಷ್ಟ ಆಗಿಲ್ವಾ? ಸರಿ, ಮ್ಯಾಟರ್ ಗೊತ್ತಾ, ನಾನು ನಿಂತಾರ ಮದುವೆಗೆ ಅಂಕಲ್ ಆಗ್ಬೇಕನ್ನು ಡಿಸೈಡ್ ಆಗ್ಬಿಡಿ. ಹಾ, ಬಿಕಾಸ್ ಐ ಆಮ್ ಇನ್ ಲವ್. ಹುಡುಗಿ ಯಾರಂತ ಗೊತ್ತಾ? ನಮ್ಮ ಹೌಸ್ ಓನರ್ ಮಗಳು. ಯಾಕೆ? ಯಾಕಂದ್ರೆ ಕೇಳಿದ್ರೆ ಏನ್ ಹೇಳುದು, ಹಾಡ್ ಬರ್ತಾ ಇದೆ ಅಂದ್ರೆ ನಮ್ ಹುಡುಗಿ ಬರ್ತಾ ಇದ್ದಾಳೆ ಅಂತ ಅರ್ಥ. ಫ್ರಿಡ್ಜಲ್ಲಿರೋ ಐಸ್ ಕ್ಯಾಂಡಿ ತರ ಕೂಲ್ ಆಗಿ ಒಂದು ಕೊಡ್ತಾಳೆ ನೋಡು. ಅವಳ ಗರ್ಲ್ ಫ್ರೆಂಡ್ ನೀನ್ ಯಾಕೆ ಓವರ್ ಆಕ್ಟಿಂಗ್ ಮಾಡ್ತಾ ಇದೀಯಾ? ಅಲ್ಲ, ನಿನ್ ಗರ್ಲ್ ಫ್ರೆಂಡ್ ಅಲ್ಲ, ನನಗೇನ್ ಭಯ? ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನಿಮ್ ಮಾತ್ ಕೇಳ್ಬೇಕು ಅಂತ ನನ್ ಕಿವಿ ತುಂಬಾ ದಿನದಿಂದ ಕಾಯ್ತಾ ಇದೆ. ಮಾತಾಡಿ, ಕಿವಿ ಕಾಲಿನೇ ಇದೆ, ಕೇಳೋಣ. ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಮುಚ್ಕೊಂಡಿರೋಕ್ಕಿಂತ ಅಂತ್ಯ ಇವನಿದ ಅಂತ ನೀವೇನ್ ತಲೆ ಕೆಡ್ಸ್ಕೊಂಬೇಡಿ. ಇವ್ ನನ್ನ ಬೆಸ್ಟ್ ಫ್ರೆಂಡ್, ಆದ್ರೆ ಕಿವಿ ಕೇಳಿಸಲ್ಲ. ನೀವ್ ಕಂಟಿನ್ಯೂ ಮಾಡಿ. ಅಯ್ಯೋ, ನಿನ್ನ I love you. What? I love you na. ಕರೆಕ್ಟ್ ಆಗಿ ಕೇಳಿಸದಲ್ವಾ? ನೀವೇನೋ ಹೇಳಕ್ ಬಂದು ನಾನೇನೋ ಕೇಳಿಸ್ಕೊಂಡ. ಏನ್ ಹೇಳಿದ್ರಿ? ಅದೇ, ಐ ಲವ್ ಯು ಅಂದೆ. ಯಾಕೋ ಬರೀ ಒಡಿ ಅಂಜಲ್ಲು. I want to marry you. Hanga minchagi neenu varalu nintalliye manegal. Ivageno aito manegal anjulo rain effect. I want to hug you and I want to kiss you. Belagettu yara mukava nanu nodida anukana. Neen yakku nandri mug bartiya? Yakandre na nim friend. ಸೆಂಟಿಮೆಂಟಲ್ ಟಚ್. ಅಲ್ಲ, ನಾನು ಏನ್ ಹೇಳಕ್ ಬರ್ತಿದೀನಿ ಅಂದ್ರೆ, ರೀ ಒಂದ್ ನಿಮಿಷ, ಈ ಸೆಂಟ್ರಲ್ ಸೆಂಟ್ರಲ್ ಹಾಡು ಡ್ರೀಮು ಇವೆಲ್ಲ ಬಂದಿದ್ಕೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಕ್ ಆಗಿಲ್ಲ. ದಯವಿಟ್ಟು ಮತ್ತೆ ಫಸ್ಟ್ ಇಂದ ಹೇಳ್ತೀರಾ ಪ್ಲೀಸ್ ಪ್ಲೀಸ್. ರೀ ಕೋಪ ಮಾಡ್ಕೊಂಬಿಡಿ, ಒಳ್ಳೆ ವಿಷಯ ತಾನೆ ಹೇಳಿ ಕೇಳೋಣ. ಅದೇ ರೀ, ಐ ಲವ್ ಯು, ಐ ವಾಂಟ್ ಮ್ಯಾರಿ ಯು, ಐ ವಾಂಟ್ ಹಗ್ ಯು, ಅಂಡ್ ಐ ವಾಂಟ್ ಕಿಸ್ ಯು. ಈಗೆಲ್ಲ ಟೈಪ್ ಮಾಡಿ ನಿನ್ ಫ್ರೆಂಡ್ ನನಗೆ ಡೈಲಿ ಟೆಕ್ಸ್ಟ್ ಮಾಡ್ತಿದ್ದಾನೆ, ಹೇಳಿಬಿಡು. ಇಬ್ರಿಗೂ ಹೇಳ್ತಿದ್ದೀನಿ, ಇನ್ನೊಂದ್ಸರಿ ಇದೇನಾದ್ರೂ ರಿಪೀಟ್ ಆದ್ರೆ ಚಪ್ಪಲಿ ಕಿತ್ತೋಗುತ್ತೆ. ಆಲ್ರೆಡಿ ಕಿತ್ತೋದಂಗೆ ಇದೆ. ಐ ವಿಲ್ ಟೇಕ್ ಕೇರ್, ನೀವು ಹೋಗಿ. ಅದಕ್ಕೆ ಯಾಕೆ ಪ್ರಪೋಸ್ ಮಾಡೋ ತರನೇ ಮಾತಾಡ್ತೀವಿ? ಜೊತೆಲೆ ಎತ್ಕೊಂಡು ಯಾವ ಗ್ಯಾಪ್ ಅಲ್ಲಿ ಮೆಸೇಜ್ ಮಾಡ್ತೀಯೋ? ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಡಿಫಿಕಲ್ಟ್ ಪ್ರಶ್ನೆ. ಐ ಗೋ ವಿತ್ ಫ್ರೆಂಡ್ಶಿಪ್. ಲೈ ಅವಾಗ ದಿನ ನಮ್ಮ ಮನೆಗೆ ಬರ್ತಾ ಇದ್ದಿದ್ದು ನನ್ ನೋಡಕ್ಕಲ್ಲ, ಹೌಸ್ ಓನರ್ ಮಗಳು ನೋಡಕ್ಕೆ. ಲೈ ಸಿಗರೇಟ್ ಇದೆಯಾ? ಇದೆ ಕೊಡು.
ಮಗ, ನಿಮ್ಗೆ ಆಲ್ರೆಡಿ ಮದ್ವೆ ಆಗಿದಲ್ಲ, ಮತ್ತೆ ಇವೆಲ್ಲ ಬೇಕಾ? ಮಗ, ನಾವೇನ್ ಡೈಲಿ ಮನೇಲಿ ಊಟ ಮಾಡ್ತೀವೇನೋ, ಅವಾಗ ಹೋಟ್ಲಲ್ಲಿ ಊಟ ಮಾಡಲ್ವಾ? ಇದು ಹಂಗೇನೋ. ಅಲ್ಲ, ನೀ ಒಂಥರ ಸೂಪರ್, ನಿನ್ಗೆ ಅರ್ಜೆಂಟಾಗಿ ಏನಾದ್ರು ಕೊಡ್ಬೇಕನ್ಸುತ್ತೆ ಮಗ. ಕೊಡು ಮಗ. ಒಂದ್ ನಿಮಿಷ, ನನ್ ಪ್ರೀತಿ ತಿಥಿ ಊಟ ಹಾಕ್ಸ್ಬಿಟ್ಟು ಹೋಟ್ಲ್ ಊಟ ಮನೆ ಊಟ ಅಂತ ಕಿತ್ತೋಗಿರೋ ಡೈಲಾಗ್ ಹೊಡಿತೇ ಅಜ್ಜ ನಿನ್ನ. ಥೂ, ನಮ್ ಬದುಕಿಗೆ ಇವೆಲ್ಲ ಬೇಕಾ?